ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ನಾ ಮುಂದಿನ ಕ್ಷೇತ್ರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ದೇವನಹಳ್ಳಿಯಲ್ಲಿ ಯಾರಪ್ಪ ಇದಾರೆ ಅಭ್ಯರ್ಥಿಗಳು ಬಿಜೆಪಿಯಿಂದ ಪಿಲ್ಮೂನ್ ಶಾಪ ಟಿಕೆಟ್ ಕಿಳಿತಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗಬಹುದು ಲೆಕ್ಕಾಚಾರ ಇದೆ ಇನ್ನು ನಿಂದ ಇವರೆಲ್ಲ ಒಟ್ಟಾಗಿ ಹೋಗಬೇಕು ಆನಂದ್ ಕುಮಾರ್ ಮತ್ತು ಎ ಸಿ ಶ್ರೀನಿವಾಸ್ ಮಹದೇಪುರ ಬಿಟ್ಟು ದೇವನಹಳ್ಳಿಯಲ್ಲಿ ಅದೃಷ್ಟ ಪರೀಕ್ಷೆ ಇಳಿತಾ ಇದ್ದಾರೆ ಜೊತೆಗೆ ಜೆಡಿಎಸ್ನ ನಿಸರ್ಗ ನಾರಾಯಣಸ್ವಾಮಿ ಸಿಟ್ಟಿಂಗ್ ಎಮ್ ಎಲ್ ಎ ಅವರಿಗಾಗಲೇ ಘೋಷಿತ ಅಭ್ಯರ್ಥಿ ಇನ್ನು ಎ ಪಿಯಿಂದ ಶಿವಪ್ಪ ಅವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎ ಪಿ ಇಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಫೈಟು ಬಿ ಜೆ ಪಿ ಕೂಡ ಈಗ ಇಲ್ಲಿ ಅದೃಷ್ಟಪರಕ್ಕೆ ಇಳಿತಾ ಇದೆ ಸ್ವಲ್ಪ ನೋಡೋಣ ಚಾನ್ಸ್ ಅಂತ ಯಾಕಂದರೆ ಪಿಲ್ಮುನ್ ಶಿವಪ್ಪ ಹಿಂದೆ ಜೆ ಡಿ ಎಸ್ನಲ್ಲಿ ಎಮ್ ಎಲ್ ಎ ಆಗಿದ್ರು ಹದಿಮೂರರಲ್ಲಿ ಅವರು ಬಿ ಜೆ ಪಿಯಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಇನ್ನು ಎ ಪಿಯಿಂದ ಶಿವಪ್ಪ ಜೆ ಡಿ ಎಸ್ನ ಟಿಕೆಟ್ ಹಾಕಿದ್ರು ಇವರು ಬಟ್ ಸಿಟಿಂಗ್ ಎಂಎಲ್ಎ ಎಲ್ ಎರಬೇಕಾದ್ರೆ ಹೆಂಗ್ ಟಿಕೆಟ್ ಕೊಡ್ತಾರೆ ಅಂದ್ಬಿಟ್ಟು ಅವ್ರ ಪಕ್ಷದಿಂದ ಹೊರಗಡೆ ಬಂದು ಎ ಪಿ ಘೋಷಿತ ಅಭ್ಯರ್ಥಿ ಮೇಲ್ ನೋಡೋಕ್ಕೆ ಕಾಂಗ್ರೆಸ್ ವರ್ಷಸ್ ಜೆಡಿಎಸ್ ಅಂದ್ರೂ ಕೂಡ ಎ ಪಿ ಸ್ವಲ್ಪ ವೋಟ್ಸ್ ಅನ್ನ ಕೇಳಬಹುದು ಡೆಫಿನೆಟ್ಲಿ ಬಿಜೆಪಿ ಸ್ವಲ್ಪ ವೋಟ್ಸ್ ಅನ್ನ ಕೇಳಬಹುದು ಯಾಕಂದ್ರೆ ಇವರು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ರು ಶಿವಪ್ಪ ಅವರು ಕೆಲವೊಂದಿಷ್ಟು ಒಂದು ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಪ್ರಚಾರವನ್ನ ಮಾಡ್ತಾ ಇದಾರೆ ಪ್ರಭಾವ ಇದೆ ಸೊ ಆದರೂ ಕೂಡ ಕರ್ನಾಟಕ ಟಿವಿಯ ಏನು ಮಾರ್ಚ್ ಟ್ರೆಂಡ್ ಇದೆ ನಮಗೆ ಕಾಂಗ್ರೆಸ್ನ ಅತಿಯಾದ ಗೊಂದಲ ಗದ್ದಲ ಗಲಾಟೆ ಹೌದು ಬಿಜೆಪಿಯಲ್ಲೂ ಗೊಂದಲ ಇನ್ನು ಯು ಫೈನಲ್ ಆಗಿಲ್ಲ ಫಿಲ್ಮುನ್ ಶಾಪನು ಫೈನಲ್ ಆಗಿಲ್ಲ ಬೇರೆ ಯಾರಾದರೂ ಬರಬಹುದು ಅಚ್ಚರಿಯ ಅಭ್ಯರ್ಥಿ ಅಂತಲೂ ಚರ್ಚೆ ಆಗ್ತಾ ಇದೆ ಅಲ್ಲಿ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಗೊಂದಲ ನಿಸರ್ಗ ನಾರಾಯಣ ಸ್ವಾಮಿಗೆ ತುಂಬ ಪಾಸಿಟಿವ್ ಆಗ್ತಾ ಇದೆ ಸ್ವಲ್ಪ ಮುನ್ನಡೆಯನ್ನು ನಮ್ಮ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಜೆ ಡಿ ಎಸ್ನ ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿ ಕ್ಷೇತ್ರದಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಎಸ್ ಇದು ಹೇಳ ಇಲ್ಲಿ ಟ್ರೆಂಡ್ ಕಾಂಗ್ರೆಸ್ ವರ್ಷಸ್ ಜೆಡಿಎಸ್ ಜೆಡಿಎಸ್ ಲೆಕ್ಕಾಚಾರ ಬೇರೆ ಏನಾಗಲ್ಲ